नमस्कार वीक्षकरे न्यूज वर्ण के स्वागत नानु सतीश होसहल्लि ಈ ಬಾರಿ ಮಂಡ್ಯವನ್ನ ಮಂಡ್ಯ ಲೋಕಸಭಾ ಚುನಾವಣೆಯನ್ನ ಯಾರು ಗೆಲ್ತಾರೆ ಯಾಕೆಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಸುಲಭವಾಗಿ ಜಯವನ್ನ ಸಾಧಿಸಿದ್ರು ಅದು ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಲಭವಾದಂತ ಜಯವನ್ನ ಸುಮಲತಾ ಅವರು ಸಾಧಿಸಿದ್ರು ಕಾಂಗ್ರೆಸ್ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿ ಸರ್ಕಾರವನ್ನು ರಚನೆ ಮಾಡಿದ್ರು ಕೂಡ ಅಲ್ಲಿ ಮಂಡ್ಯದಲ್ಲಿ ಇರತಕ್ಕಂತ ಎಲ್ಲ ನಾಯಕರು ಕಾರ್ಯಕರ್ತರು ಸಂಪೂರ್ಣವಾಗಿ ಸುಮಲತಾ ಬೆಂಬಲಕ್ಕೆ ನಿಂತಿದ್ರು ಈ ಒಂದು ಕಾರಣದಿಂದ ಅಲ್ಲಿ ಸುಮಲತಾ ಸುಲಭವಾಗಿ ಜಯವನ್ನ ಸಾಧಿಸಿದ್ರು ಜೊತೆಗೆ ಸ್ವಾಭಿಮಾನಿ ಹೆಸರಲ್ಲಿ ದೊಡ್ಡ ಕ್ರಾಂತಿಯನ್ನ ಮಾಡಿ ಮಂಡ್ಯದಲ್ಲಿ ಜೆಡಿಎಸ್ಗೆ ಮುಖಭಂಗವನ್ನ ಮಾಡಿದ್ರು ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಎಂಎಲ್ಎಗಳು ಕೂಡ ಜೆಡಿಎಸ್ ಪಕ್ಷದ ಶಾಸಕರುಗಳ ಇದ್ದರೂ ಕೂಡ ಅಲ್ಲಿ ಜೆಡಿಎಸ್ಗೆ ಸೋಲಾಗಿತ್ತು ಅದರಲ್ಲೂ ಒಬ್ಬ ಮುಖ್ಯಮಂತ್ರಿ ಮಗ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನು ಅನುಭವಿಸಬೇಕಾಗಿ ಬಂದಿತ್ತು ಈ ಬಾರಿ ಏನಾಗುತ್ತೆ ಅಷ್ಟು ಜನ ಶಾಸಕರಿದ್ದೇ ಗೆಲುವನ್ನ ಕಾಣಲಿಕ್ಕೆ ಆಗದೆ ಇರೋ ಜೆಡಿಎಸ್ ಈ ಸರಿ ಗೆಲ್ಲುತ್ತಾ ಜೆಡಿಎಸ್ ಏನು ಪ್ಲಸ್ ಪಾಯಿಂಟ್ ಇದೆ ಅಲ್ಲಿ ಕಾಂಗ್ರೆಸ್ ಏನು ಪ್ಲಸ್ ಪಾಯಿಂಟ್ ಇದೆ ಸುಮಲತಾ ಅವರ ಕಥೆ ಏನು ಸ್ವಾಭಿಮಾನಿ ಹೆಸರು ಹೇಳ್ಕೊಂಡು ಸ್ವಾಭಿಮಾನಿ ಸಂಘಟನೆಯನ್ನ ಮಾಡಿ ಜಯವನ್ನ ಸಾಧಿಸಿದ್ದ ಸುಮಲತಾ ಸ್ವಾಭಿಮಾನವನ್ನ ಮರೆತು ಬಿಜೆಪಿಗೆ ಸೇರಿದ್ರು ಆ ಸ್ವಾಭಿಮಾನಿ ಸುಮಲತಾಗೆ ಇವತ್ತು ಬಿಜೆಪಿ ಟಿಕೆಟ್ ಕೊಡುತ್ತಾ ಬಿಜೆಪಿ ಅಲ್ಲಿ ಮಂಡ್ಯದಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಏನಾಗ್ಬೋದು ಮಂಡ್ಯ ಕಥೆ ಎಲ್ಲವನ್ನು ತಿಳಿಸ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಇರತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ಎಸ್ ವೀಕ್ಷಕರೇ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನಿ ಹೆಸರನ್ನ ಹೇಳ್ತಾ ಸುಲಭವಾಗಿ ಜಯ ಸಾಧಿಸಿದ್ದಂಥ ಸುಮಲತಾ ಅವರು ತಮ್ಮ ಸ್ವಾಭಿಮಾನವನ್ನ ಪಕ್ಕದಲ್ಲಿ ಇಟ್ಕೊಂಡು ಬಿಜೆಪಿಯ ಪಣಸಾಲಿಗೆ ಹೋಗಿ ಕೂತಿದ್ದು ಆಯಿತು ಮೋದಿ ಪರ ಒಬ್ಬ ಮಂಡ್ಯಕ್ಕೆ ಬಂದಾಗ ಭರ್ಜರಿ ಶೋ ಕೊಟ್ಟಿದ್ದು ಆಯಿತು ಆದರೆ ಈಗ ಸುಮಲತಾ ಅವ್ರ ಕಥೆ ಏನು ಸುಮಲತಾ ಅವರು ಇವತ್ತು ಬಿಜೆಪಿಯಲ್ಲೇ ಇದ್ದರೆ ಅವರು ಸ್ವಾಭಿಮಾನದ ಹೆಸರಲ್ಲಿ ಚುನಾವಣೆಯಲ್ಲಿ ನಿಂತಿದ್ದಂಥ ಸುಮಲತಾ ಇವತ್ತು ಸ್ವಾಭಿಮಾನವನ್ನು ಬಿಟ್ಟು ಬಿಜೆಪಿಯಲ್ಲಿ ಇರ್ತಾರ ಏಕೆಂದರೆ ಸ್ವಾಭಿಮಾನ ಇಟ್ಕೊಂಡಿರ್ತಕ್ಕಂಥ ಸುಮಲತಾಗೆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಯಾವುದೇ ಕಾರಣಕ್ಕೂ ಜೆಡಿಎಸ್ ಮಂಡ್ಯವನ್ನು ಇವ್ರಿಗೆ ಬಿಟ್ಕೊಡ್ತಾ ಇಲ್ಲ ಸುಮಲತಾಗೆ ಆದಮೇಲೆ ಸುಮಲತಾ ಎಲ್ಲಿರ್ತಾರೆ ಸುಮಲತಾಗೆ ಎಲ್ಲಿ ಟಿಕೆಟ್ ಕೊಡ್ತಾರೆ ಸುಮಲತಾರ ಕಥೆ ಏನು ಈ ಬಾರಿಯಲ್ಲಿ ಸುಮಲತಾ ಚುನಾವಣೆ ನಿಂತು ಗೆಲ್ಲಿಕ್ಕೆ ಸಾಧ್ಯನಾ ಒಂದು ವೇಳೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಅಂತ ಮತ್ತೊಮ್ಮೆ ನಾನು ಸ್ವಾಭಿಮಾನಿ ಅಂತ ಇಂಡಿಪೆಂಡೆಂಟ್ ಆಗಿ ನಿಂತರೆ ಗೆಲ್ತಾರ ಖಂಡಿತ ಇಲ್ಲ ಕಾರಣ ಏನಂತಂದ್ರೆ ಇಲ್ಲಿ ಕಳೆದ ಬಾರಿ ಜೆಡಿಎಸ್ ಸರ್ಕಾರವನ್ನ ಮಾಡ್ಕೊಂಡು ಜೆಡಿಎಸ್ಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಂಥ ಕಾಂಗ್ರೆಸ್ ಪಕ್ಕದಲ್ಲೇ ಇದ್ಕೊಂಡು ಜೆಡಿಎಸ್ ಕಾಲನ್ನ ಮುರಿದಿತ್ತು ಜೆಡಿಎಸ್ಗೆ ಗೊತ್ತಾಗದೇ ರೀತಿಯಲ್ಲಿ ಗೊತ್ತಾಗದೇ ಇರೋ ರೀತಿಯಲ್ಲಿ ಕಾಂಗ್ರೆಸ್ ಸುಮಲತಾರಿಗೆ ಸಪೋರ್ಟ್ ಮಾಡಿತ್ತು ಗಲ್ಲಿ ಗಲ್ಲಿಯನ್ನು ಸುತ್ತಿದಂಥ ಕಾಂಗ್ರೆಸ್ ನಾಯಕರುಗಳು ಇಂಡೈರೆಕ್ಟ್ ಆಗಿ ಸುಮಲತಾನ ಪರವಾಗಿ ಮಾತನಾಡಿದ್ರು ಇಂಡೈರೆಕ್ಟ್ ಆಗಿ ಸುಮಲತಾನಿಗೆ ಆರ್ತಿಯನ್ನು ಮಾಡ್ಕಳಿಸಿ ಅಂತ ಹೇಳಿದ್ರು ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರುಗಳೇ ಈ ಎಲ್ಲ ಕಾರಣಗಳಿಗಾಗಿ ಜೊತೆಗೆ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಸುಮಲತಾ ಪರವಾಗಿ ನಿಂತು ಅಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿದ್ರು ಈ ಬಾರಿ ಏನಾಗುತ್ತೆ ಈ ಬಾರಿ ಅವರೆಲ್ಲರೂ ವಾಪಸ್ ಅವರಿಗೆ ಕೆಲಸ ಮಾಡ್ತಾರೆ ಅಂದ್ರೆ ಖಂಡಿತ ಇಲ್ಲ ಯಾಕೆಂದ್ರೆ ಈ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಜೊತೆಗೆ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಇಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಹಾಗಾಗಿ ಈ ಬಾರಿಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿದ ತಕ್ಷಣ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಮತ್ತೊಂದೇನಂದ್ರೆ ಈಗಾಗಲೇ ನಾನು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ ಅಂತ ಬಿಜೆಪಿ ಫ್ಲಾಗ್ ಇಟ್ಕೊಳ್ತಿರೋದಂತ ಸುಮಲತಾ ಅವರಿಗೆ ಈಗಾಗಲೇ ಹೀರೋ ಹೆಸರನ್ನು ಆಲ್ರೆಡಿ ಅಲ್ಲಿ ಕಳ್ಕೊಂಡಾಗಿದೆ ಸುಮಲತಾ ಆ ಕಾರಣಕ್ಕೆ ಈ ಬಾರಿ ಸುಮಲತಾ ಚುನಾವಣೆಗೆ ನಿಂತರೂ ಕೂಡ ಗೆಲುವು ಅಷ್ಟು ಸುಲಭ ಸಾಧ್ಯ ಇಲ್ಲ ಕಾರಣ ಈ ಎಲ್ಲ ಕಾರಣಗಳು ಸುಮಲತಾ ಅವರಿಗೆ ಬ್ಯಾಕ್ಫೈರ್ ಆಗ್ತಕ್ಕಂಥದ್ದು ಗ್ಯಾರಂಟಿ ಹಾಗಂದ್ರೆ ಮಾತ್ರಕ್ಕೆ ಕಾಂಗ್ರೆಸ್ ಗೆಲ್ಲುತ್ತಾ ಅಲ್ಲಿ ಕಾಂಗ್ರೆಸ್ ಏಕೆಂದ್ರೆ ಈಗಾಗಲೇ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲಬೇಕಲ್ಲ ಗೆಲ್ಲುತ್ತಾ ಖಂಡಿತ ಅಷ್ಟು ಸುಲಭ ಇಲ್ಲ ಮಂಡ್ಯವನ್ನ ಗೆಲ್ತಕ್ಕಂಥದ್ದು ಕಾರಣ ಏನಂದ್ರೆ ಇಲ್ಲಿವರೆಗೆ ಕಾಂಗ್ರೆಸ್ಗೆ ಏನು ಅವಕಾಶ ಇತ್ತು ಅಲ್ಲಿ ಗೆಲ್ಲಕ್ಕೆ ಅದು ಈಗ ಕ್ಷೀಣಿಸ್ತಾ ಬಂದಿದೆ ಕಾರಣ ಏನಂದ್ರೆ ಕಾವೇರಿ ವಿವಾದ ಈಗಾಗಲೇ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿರ್ತಕ್ಕಂಥ ವಿಚಾರದಲ್ಲಿ ಮಂಡ್ಯ ರೈತರು ಕಾಂಗ್ರೆಸ್ ವಿರುದ್ಧ ಬುಗ್ಲೆದ್ದಿದ್ದಾರೆ ಕಾಂಗ್ರೆಸ್ ವಿರುದ್ಧ ಗಲಾಟೆಯನ್ನು ಮಾಡ್ತಿದ್ದಾರೆ ಸ್ಟ್ರೈಕ್ಗಳನ್ನು ಮಾಡ್ತಿದ್ದಾರೆ ಬಂದನ್ನು ಮಾಡ್ತಿದ್ದಾರೆ ಹೋರಾಟವನ್ನು ಮಾಡ್ತಿದ್ದಾರೆ ಇದಕ್ಕೆ ಜೆಡಿಎಸ್ ಬಿಜೆಪಿ ಎರಡೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾವೆ ಈ ಹೋರಾಟಕ್ಕೆ ಹಾಗಾಗಿ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೂ ಬ್ಯಾಕ್ಫೈರ್ ಆಗ್ತಕ್ಕಂಥದ್ದು ಜೊತೆಗೆ ಕಾಂಗ್ರೆಸ್ಸಲ್ಲೂ ಕೂಡ ಅಲ್ಲ ಒಳ ಜಗಳ ಅದ್ರ ಜೊತೆಗೆ ಚಲುವರಾಯಸ್ವಾಮಿ ಅವರ ಮೇಲೆ ಬರ್ತಾ ಇರ್ತಕ್ಕಂಥ ಆಪಾದನೆಗಳು ಲಂಚಾವತಾರದ ವಿಚಾರಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬ್ಯಾಕ್ಫೈರ್ ಆಗ್ತಕ್ಕಂಥದ್ದು ಹೆಚ್ಚು ಸಾಧ್ಯತೆ ಇದೆ ನೂರಕ್ಕೆ ನೂರು ಇದು ಕಾಂಗ್ರೆಸ್ಗೆ ಬ್ಯಾಕ್ಫೈರ್ ಆಗ್ತದೆ ಜೊತೆಗೆ ಚಲುವರಾಯಸ್ವಾಮಿ ಅವರ ಏನು ಈಗಾಗಲೇ ತುಂಬ ಸುದ್ದಿ ಆಯಿತು ಚಲುವರಾಯಸ್ವಾಮಿದು ದಬ್ಬಾಳಿಕೆ ಮಾಡ್ತಿರ್ತಕ್ಕಂಥದ್ದಾಗ್ಬೋದು ಅಥವಾ ಟ್ರಾನ್ಸ್ಫರ್ ವಿಚಾರದಲ್ಲಾಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋದು ಇವೆಲ್ಲವೂ ಕೂಡ ಅಲ್ಲಿ ಗಣನೆಗೆ ತಗೊಂಡು ಇದು ಬ್ಯಾಕ್ಫೈರ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ವೀಕ್ಷಕ
ಹಾಗಾದ್ಮೇಲೆ ಯಾರಿಗೆಲ್ಲಿಗೆ ಸಾಧ್ಯ ಅಂದ್ರೆ ಇಲ್ಲಿ ಜೆ ಡಿ ಎಸ್ ಕೊಡೋದಕ್ಕೆಲ್ಲ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆದ್ರೆ ಜೆ ಡಿ ಎಸ್ಗೆ ಒಂದು ಅವಕಾಶ ಇದೆ. ಕಾರಣ ಏನಂದ್ರೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸುತ್ತಿರ್ತಕ್ಕಂಥ ಅನುಕಂಪ ಇದೆ. ನಿಖಿಲ್ ಕುಮಾರಸ್ವಾಮಿ ಎನ್ನುವುದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕುಮಾರಸ್ವಾಮಿಯ ಮಗನನ್ನ ಸೋಲಿಸಿದಂತ ಒಂದು ಅನುಕಂಪ ಮಂಡ್ಯದಲ್ಲಿ ಈಗಲೂ ಇದೆ. ಆ ಒಂದು ಅನುಕಂಪ ವರ್ಕ್ ಆದ್ರೆ, ಜೊತೆಗೆ ಮಂಡ್ಯದಲ್ಲಿ ಸೋತಿರ್ತಕ್ಕಂಥ ಎಲ್ಲ ನಾಯಕರು ಒಟ್ಟಾಗಿ ಪುಟ್ಟರಾಜ ಅವ್ರನ್ನ ಮತ್ತೊಮ್ಮೆ ಕ್ಯಾಂಡಿಡೇಟ್ ಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಿದ್ರೆ ಇಲ್ಲಿ ಖಂಡಿತವಾಗ್ಲೂ ಜೆ ಡಿ ಎಸ್ಗೆ ಒಂದು ಅವಕಾಶ ಇದೆ. ಕಾರಣ ಏನಂದ್ರೆ, ಇದು ಜೆ ಡಿ ಎಸ್ ತವರು ಮನೆ ಇದ್ದಾಗೆ. ಜೆ ಡಿ ಎಸ್ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಜೆ ಡಿ ಎಸ್. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಜೆ ಡಿ ಎಸ್ ಮೇಲಿರ್ತಕ್ಕಂಥ ಸಾಧ್ಯತೆ. ಕಾರಣ ಏನಂದ್ರೆ, ನೀವು ನೋಡ್ಬೋದು ಕಳೆದ ಬಾರಿ ಉಪಚುನಾವಣೆಯಲ್ಲಿ ಕೆ ಆರ್ ಪೇಟೆಯನ್ನ ಗೆದ್ದಿದ್ದಂತ ನಾರಾಯಣಗೌಡರನ್ನ ಮುಂದಿನ ಚುನಾವಣೆಯಲ್ಲಿ ಸೋಲಿಸಿದ್ರು. ಕಾರಣ ಏನಂತಂದ್ರೆ ಅನುಕಂಪ. ಅಲ್ಲಿ ಕಳೆದ ಬಾರಿ ಕುಮಾರಸ್ವಾಮಿಗೆ ಆದಂತ ಅನುಕಂಪವನ್ನ ಅನುಕಂಪಗಳು ಮತವಾಗಿ ಪರಿವರ್ತನೆ ಆಯಿತು. ಎಸ್ ಇಟ್ ಇಸ್ ಈ ಬಾರಿ ಕೂಡ ಅದೇ ಆಗುತ್ತೆ. ಕಳೆದ ಬಾರಿ ಎಂ ಪಿ ಚುನಾವಣೆಯಲ್ಲಿ ಮತ್ತೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಏನು ಜೆ ಡಿ ಎಸ್ಗೆ ಅಥವಾ ದೇವೇಗೌಡರಿಗೆ ಕುಮಾರಸ್ವಾಮಿ ಫ್ಯಾಮಿಲಿಗೆ ಅವಮಾನ ಆಗಿದೆ, ಅದು ಅನುಕಂಪವಾಗಿ ಕನ್ವರ್ಟ್ ಆಗಿ 2024 ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪುಟ್ಟರಾಜು ಅವರು ಕ್ಯಾಂಡಿಡೇಟ್ ಆದರೆ ಸುಲಭದ ಜಯವನ್ನು ಇಲ್ಲಿ ಜೆ ಡಿ ಎಸ್ ಸಾಧಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ಹೇಳ್ತಿದ್ದಾರೆ ವೀಕ್ಷಕರೇ. ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕುಮಾರಸ್ವಾಮಿ ಅಷ್ಟೊಂದು ಈಜಿ ಇದೆಯಾ? ಯಾಕೆಂದರೆ ಈಗಾಗಲೇ ಎಲ್ಲ ಶಾಸಕರ ಸ್ಥಾನವನ್ನು ಎಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಇದ್ದಂಥ ಒಂದು ಸ್ಥಾನವನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಸ್ಥಾನವನ್ನು ಸುತ್ತಿರ್ತಕ್ಕಂಥ ಕುಮಾರಸ್ವಾಮಿಯವರು ಈ ಬಾರಿ ತಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಬಿ ಜೆ ಪಿ ಜೊತೆ ಹೋಗಿದ್ದಾರೆ, ಅದು ಒಂದಿದೆ. ಯಾಕೆಂದರೆ ಬಿ ಜೆ ಪಿಯನ್ನು ಅಷ್ಟೊಂದು ಮಂಡ್ಯದಲ್ಲಿ ವೈಭವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮತಗಳು ಕೂಡ ಬಿ ಜೆ ಪಿಗೆ ಬೀಳ್ತಕ್ಕಂಥ ತೀರಾ ಕಡಿಮೆ, ತೀರಾ ಅಂದರೆ ತೀರಾ ಕಡಿಮೆ. ಜೊತೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಬಿ ಜೆ ಪಿ ಅಂತ ಗೌರ್ಮೆಂಟ್ ಇದ್ದಾಗ ಬಿ ಜೆ ಪಿಗೆ ಓಟಾಗಿ ಗೆಲ್ಲಿಸಿದಂಥ ಜನ ಇನ್ನು ಕಾಂಗ್ರೆಸ್ ಗೌರ್ಮೆಂಟ್ ಇರಬೇಕಾದ್ರೆ ಗೆಲ್ಸಲ್ವಾ? ಇವೆಲ್ಲವೂ ಕೂಡ ಕೌಂಟ್ ಆಗ್ತದೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಯಾರು ಗೆಲ್ಬೋದು? ಸುಮಲತಾ ಅವ್ರಿಗೆ ಮತ್ತೊಮ್ಮೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ಅವಕಾಶ ಇದೆಯಾ? ಅಥವಾ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಆಗಿರ್ತಕ್ಕಂಥ ಜೆ ಡಿ ಎಸ್ ಮತ್ತೆ ಫಿನಿಕ್ಸ್ ಅಂತ ಇಲ್ಲಿ ಎದ್ದು ಬರುತ್ತಾ? ಇಲ್ಲ ಕಾಂಗ್ರೆಸ್ ಮತ್ತೊಮ್ಮೆ ಇಲ್ಲಿ ವಿಜಯದ ಮಾಲೆಯನ್ನು ತನ್ನ ಕತ್ತಿಗೆ ಹಾಕೊಂಡು ಚೆಲ್ಲೂರಾಯಸ್ವಾಮಿಯವರ ನಾಯಕತ್ವಕ್ಕೆ ಅಲ್ಲಿಯ ಜನ ಹುಗೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ವೀಕ್ಷಕರೇ. ನಮಸ್ಕಾರ.